ಮಾಧ್ಯಮಗಳ ವಿರುದ್ಧ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮತ್ತೆ ಸಿಟ್ಟಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗಿಗೆ ಮಾಧ್ಯಮಗಳೇ ಕಾರಣ ಅಂತ ಫುಲ್ ಗರಂ ಆದ್ರು. ನಾನು ಉತ್ತರ ಕರ್ನಾಟಕದ ಬಗ್ಗೆ ಯಾವುದೇ ತಪ್ಪು ಹೇಳಿಕೆ ಕೊಟ್ಟಿಲ್ಲ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಾಧ್ಯಮಗಳೇ ಹೊಣೆ, ನನ್ನ ಹೇಳಿಕೆಯನ್ನ ಮಾಧ್ಯಮಗಳು ತಿರುಚಿವೆ ಅಂತ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾಧ್ಯಮಗಳ ಮೇಲೆ ಕೆಂಡಾಮಂಡಲರಾದ್ರು. ಈ ತರ ಈಗ ನೀವು ಉತ್ತರ ಕರ್ನಾಟಕದ ಇಶ್ಯೂ ಬೆಂಕಿ ಹಚ್ಚಿರೋ ನೀವು ರಾಜಕಾರಣಿಗಳು ಒಂದು ಭಾಗ ಒಂದು ಕೆಲವು ಟೀಮು ಒಂದು ಭಾಗ ನಡೀತಾ ಇದೆ, ನನಗೆ ಗೊತ್ತಿದೆ. ನನಗೆ ನಾನು ಏನು ಹೇಳಿಕೆ ಕೊಟ್ಟಿದ್ದೇನೆ ಚನ್ನಪಟ್ಟಣದಲ್ಲಿ ಕೊಟ್ಟಿದ್ದ ಹೇಳಿಕೆ ಏನು? ಶ್ರೀರಾಮಲು ವಿಧಾನಸಭೆ ಒಳಗೆ ಚರ್ಚೆ ಮಾಡಿದ ಇಶ್ಯೂನ ಕೋರ್ಟ್ ಮಾಡಿದೆ. ಇವರು ಉತ್ತರ ಕರ್ನಾಟಕ ಮಾಡ್ಕೊಂಡು ಡೆವಲಪ್ಮೆಂಟ್ಗೆ ದುಡ್ಡೆಲ್ಲಿ ತರ್ತಾರೆ ಅಂತ ಪ್ರಶ್ನೆ ಮಾಡಿದೆ. ಅದೇ ದೊಡ್ಡ ಇಶ್ಯೂನ? ಅದೇ ನನ್ನ ದೊಡ್ಡ ಅಪರಾಧವಾ? ಏನು ಒಂದು ವಾರದಿಂದ ನೋಡ್ತಾ ಇದ್ದೀನಿ, ಏನು ದಿನ ಅದೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಾನು 100 ಬಾರಿ ಹೇಳಿದ್ದೀನಿ ಅಖಂಡ ಕರ್ನಾಟಕ ಅಂತ ಹೇಳಿ. ನೀವು ಪ್ರತಿದಿನ ಕೊಡ್ತಾ ಇರತಕ್ಕಂಥ ಈ ಒಂದು ಈ ಡಿಸ್ಕಷನ್ಗಳಿದೆಯಲ್ಲ ಉತ್ತರ ಕರ್ನಾಟಕಕ್ಕೆ ಬೆಂಕಿ ಹಚ್ಕೊಂಡು, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಇನ್ ಫ್ಯೂಚರ್ ಡೇಸ್. ನಾನೇನ್ರಿ ಹೇಳಿದ್ದೀನಿ? ನಾನು ಹೇಳಿದ್ದೀನಿ ರೈತರಿಗೆ, ನಾನು ರೈತರಿಗೆ ಯಾರ ಮೇಲೂ ದೋಷ ಕೊಟ್ಟಿಲ್ಲ. ನಾನು ಹೇಳಿದ್ದು ಕೊಪ್ಪಳದಲ್ಲಿ ರೈತ ಸಂಘಟನೆಗಳು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ಪ್ರತಿಭಟನೆ ಮಾಡೋದನ್ನ ಕೋರ್ಟ್ ಮಾಡಿದ್ದೇನೆ. ಒಂದ್ ನಿಮಿಷ ಇರ್ರಿ. ನಾನೇನು ಮಾತಾಡಿಲ್ಲ. ನನ್ನನ್ನ ಪ್ರತಿದಿನ ಕೋರ್ಟ್ ಮಾಡ್ತಾ ಇದ್ದಾರೆ. ಜಸ್ಟ್ 2 ಮಂತ್ಸ್ ಅಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದೀವ. ನಾನು ಯಾರು ತಪ್ಪು ಮಾತನಾಡಿದ್ದಾರೆ ಅದರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ದೇನೆ. ನನಗೆ ಉತ್ತರ ಕರ್ನಾಟಕ ಬೇರೆ, ಹಳೆ ಕರ್ನಾಟಕ ಬೇರೆ ಅಲ್ಲ. ನಾವು ನೀವು ಅಣ್ಣ ತಮ್ಮಂದರು, ಏನೋ ಬೇರೆ ರಾಜ್ಯವಂತೆ, ಬೇರೆ ರಾಜ್ಯ ಬೇಕಂತೆ ಅವರಿಗೆ. ತಗೊಂಡ್ರಪ್ಪ, ಏನಾಗ್ತೀರಿ ನೋಡೋಣಂತೆ ಬೇರೆ ರಾಜ್ಯ ತಗೊಂಡು. 60-65% ಹಳೆ ಕರ್ನಾಟಕಕ್ಕೆಲ್ಲ ಕೊಡೋದು, ಉತ್ತರ ಕರ್ನಾಟಕ ಕೊಡ್ತಾ ಇದ್ದೇವೆ, ಪಟ್ಟಿ ಬೇಕು ಅಂದ್ರೆ ಬಿಡುಗಡೆ ಮಾಡೋಣಂತೆ. ಇವತ್ತು ಶ್ರೀರಾಮನಿಗೆ ಹೇಳಲಿಕ್ಕೆ ಬಯಸ್ತೀನಿ, ಉಮೇಶ್ ಕತ್ತಿಗೆ ಹೇಳಲಿಕ್ಕೆ ಬಯಸ್ತೀನಿ, ಯಾವೊಂದು ಉತ್ತರ ಕರ್ನಾಟಕದ ನಿಮ್ಮ ಕೃಷ್ಣಾ ನೀರಾವರಿ ಯೋಜನೆಗಳಿಗೆ ಎಲ್ಲಿಂದ ಆದಾಯ ಉತ್ಪತ್ತಿ ಮಾಡ್ತೀರಿ ನೀವು? ಸಾಧ್ಯ ಇದೆಯಾ ನೀವು ಆ ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡ ಯೋಜನೆಯನ್ನ ಪೂರ್ಣಗೊಳಿಸಲಿಕ್ಕೆ ನಿಮ್ಮ ಕೈನಲ್ಲಿ? ಏನೋ ಬೇರೆ ರಾಜ್ಯವಂತೆ, ಬೇರೆ ರಾಜ್ಯ ಬೇಕಂತೆ ಅವರಿಗೆ. ತಗೊಂಡ್ರಪ್ಪ, ಏನಾಗ್ತೀರಿ ನೋಡೋಣಂತೆ ಬೇರೆ ರಾಜ್ಯ ತಗೊಂಡು. ಏಕೀಕೃತ ಕರ್ನಾಟಕ ಒಡೆಯಲು ದೇವೇಗೌಡ ಸಿಎಂ ಷಡ್ಯಂತ್ರವನ್ನ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಇಂತಹ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಿಎಂ ಹೇಳಿಕೆ ಗಮನಿಸಿದ್ರೆ ಕರ್ನಾಟಕ ಒಡೆಯಲು ಷಡ್ಯಂತ್ರ ನಡೆಸಿದ್ದಾರೆ ಅಂತ ಅನ್ಸುತ್ತೆ. ದೇವೇಗೌಡ ಕರ್ನಾಟಕ ಪ್ರತ್ಯೇಕಿಸಿ ಜೆಡಿಎಸ್ ಅನ್ನ ಬಲಪಡಿಸುವ ಹುನ್ನಾರ ನಡೆಸಿದ್ದಾರೆ. ಉತ್ತರ ಕರ್ನಾಟಕದ ಜನತೆಯನ್ನ ಸವತಿ ಮಕ್ಕಳಂತೆ ಸಿಎಂ ಕಾಣ್ತಿದ್ದಾರೆ. ಆ ಕಾರಣಕ್ಕೆ ಸಾಲ ಮನ್ನಾಗೆ ನಮ್ಗೆ ಮತ ಹಾಕಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಅಂತ ಹೇಳಿ ಬಿಎಸ್ವೈ ಗರಂ ಆಗಿದ್ದಾರೆ. ಸಿಎಂ ಕುಮಾರಸ್ವಾಮಿಯ ಹೇಳಿಕೆ ದುರಹಂಕಾರದ ಮಾತು ಅಂತ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪ. ಪ್ರತ್ಯೇಕ ರಾಜ್ಯ ಹೋರಾಟದ ವಿಚಾರದಲ್ಲಿ ಕೈ ನಾಯಕರು ಮೌನದಿಂದ ಇರೋದು ಸಾಕಷ್ಟು ಸಂಶಯಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ನಾಯಕರ ಮೌನದಿಂದ ಹಲವು ಅನುಮಾನಗಳು ಸೃಷ್ಟಿಯಾಗಿದೆ ಅಂತ ಹೇಳಿ ಬಿಎಸ್ವೈ ಹೇಳಿದ್ದಾರೆ. ದೇವೇಗೌಡರ ಈ ತಂತ್ರವನ್ನ ರಾಜ್ಯದ ಜನತೆ ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ, ಒಪ್ಪೋದಿಲ್ಲ. ಈ ಹಿಂದೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕಿಸಲು ಕಾಂಗ್ರೆಸ್ ಪ್ರಯತ್ನವನ್ನ ಮಾಡಿತ್ತು, ಈಗ ರಾಜ್ಯವನ್ನೇ ಪ್ರತ್ಯೇಕಿಸಲು ಜೆಡಿಎಸ್ ಹುನ್ನಾರ ನಡೆಸ್ತಾ ಇದೆ ಅಂತ ಹೇಳಿ ಮಾಧ್ಯಮ ಪ್ರಕಟಣೆಯಲ್ಲಿ ಬಿಎಸ್ ಯಡಿಯೂರಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಏಕೀಕೃತ ಕರ್ನಾಟಕವನ್ನು ಒಡೆಯೋದಿಕ್ಕೆ ದೇವೇಗೌಡರು ಹಾಗೆಯೇ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಎಸ್ ಯಡಿಯೂರಪ್ಪ ಅವರು. ದೇವೇಗೌಡರು ಕರ್ನಾಟಕ ಪ್ರತ್ಯೇಕಿಸಿ ಜೆಡಿಎಸ್ ಅನ್ನ ಬಲಪಡಿಸುವಂತಹ ಹುನ್ನಾರ ನಡೆಸಿದ್ದಾರೆ. ಸಿಎಂ ಹೇಳಿಕೆಗಳನ್ನ ಗಮನಿಸುತ್ತಾ ಹೋದ್ರೆ ಕರ್ನಾಟಕ ಒಡೆಯೋದಿಕ್ಕೆ ಷಡ್ಯಂತ್ರವನ್ನ ಮಾಡಿದ್ದಾರೆ, ಉತ್ತರ ಕರ್ನಾಟಕದ ಜನತೆಯನ್ನ ಸವತಿ ಮಕ್ಕಳಂತೆ ಕಾಣ್ತಿದ್ದಾರೆ ಸಿಎಂ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಆ ಕಾರಣಕ್ಕೇನೆ ಸಾಲ ಮನ್ನಾಗೆ ನಮ್ಗೆ ಮತ ಹಾಕಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕುಮಾರಸ್ವಾಮಿ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ. ಇನ್ನು ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆ ಶಾಸಕ ಪಿ ರಾಜೀವ್ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿಯಲ್ಲಿ ಮಾತನಾಡಿದ ಅವರು, ಅಭಿವೃದ್ಧಿಯಲ್ಲಿ ಪ್ರಾದೇಶಿಕ ತಾರತಮ್ಯ ಇರಬಾರದು, ಈ ತಾರತಮ್ಯ ತೊಡೆದು ಹಾಕಿದ್ರೆ ಮಾತ್ರ ಅಖಂಡ ಕರ್ನಾಟಕ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು, ಇಲ್ಲವಾದಲ್ಲಿ ಕಣ್ಣೆದುರಿಗೆ ಕರ್ನಾಟಕ ಇಬ್ಬಾಗ ಆಗೋದನ್ನ ನಾವೆಲ್ಲ ನೋಡಬೇಕಾಗುತ್ತೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಕರ್ನಾಟಕ ಅಭಿವೃದ್ಧಿಯ ತಾರತಮ್ಯದ ವಿಷಯದಲ್ಲಿ
ಪ್ರತ್ಯೇಕ ರಾಜ್ಯದ ಕೂಗಿಗೆ ಧ್ವನಿಗೂಡಿಸುವಂತಹ ಅನಿವಾರ್ಯತೆ ನನಗೆ ಬರುತ್ತೆ ಅಂತ ಹೇಳಿ ವ್ಯಕ್ತಪಡಿಸಿರುವಂಥದ್ದು ನಿಜಕ್ಕೂ ಈ ರಾಜ್ಯ ಸರ್ಕಾರ ಬಹಳಷ್ಟು ಗಂಭೀರವಾಗಿ ಅದನ್ನು ಆಲೋಚನೆ ಮಾಡಬೇಕು. ಪ್ರಾಯೋಗಿಕವಾಗಿ ಎರಡನ್ನೂ ತುಲನಾತ್ಮಕವಾಗಿ ನೋಡಿದಾಗ ಎಂತಹ ತಾರತಮ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಹಾಗಾಗಿ ಹಿಂದಿನ ಬಹಳಷ್ಟು ಕಾಗೋಡು ಚಳವಳಿಯಿಂದ ಹೋರಾಟದ ಮನೋಭಾವನೆಯಿಂದ ದಕ್ಷಿಣ ಕರ್ನಾಟಕಗಳು ಬಹಳಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಈಗಲೂ ಕೂಡ ಅಭಿವೃದ್ಧಿ ಹೊಂದಿದಂತಹ ಜಿಲ್ಲೆಗಳನ್ನೇ ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಅನುದಾನವನ್ನು ಮೀಸಲಾಗಿಟ್ಟರೆ ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆ ಕೊಟ್ಟ ಹಾಗಾಗೋದಿಲ್ಲ. ಹಾಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈಗಲೇ ಅದನ್ನು ಸರಿಪಡಿಸದೇ ಇದ್ರೆ ನಾಳೆ ಬಹಳ ಆತಂಕಕಾರಿಯಾದಂತಹ ಬೆಳವಣಿಗೆಗಳು ಈ ರಾಜ್ಯದಲ್ಲಿ ಸಂಭವಿಸಬಹುದು. ಕಣ್ಣೆದುರಿಗೆ ಇಬ್ಬಾಗವಾಗೋದಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರ ಆಗಬಾರದು. ಉತ್ತರ ಕರ್ನಾಟಕ ಅಭಿವೃದ್ಧಿಯ ತಾರತಮ್ಯದ ವಿಷಯದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗಿಗೆ ಧ್ವನಿಗೂಡಿಸುವಂತಹ ಅನಿವಾರ್ಯತೆ ನನಗೆ ಬರುತ್ತೆ ಅಂತ ಹೇಳಿ ವ್ಯಕ್ತಪಡಿಸಿರುವಂಥದ್ದು ನಿಜಕ್ಕೂ ಈ ರಾಜ್ಯ ಸರ್ಕಾರ ಬಹಳಷ್ಟು ಗಂಭೀರವಾಗಿ ಅದನ್ನು ಆಲೋಚನೆ ಮಾಡಬೇಕು. ಪ್ರಾಯೋಗಿಕವಾಗಿ ಎರಡನ್ನೂ ತುಲನಾತ್ಮಕವಾಗಿ ನೋಡಿದಾಗ ಎಂತಹ ತಾರತಮ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಹಾಗಾಗಿ ಹಿಂದಿನ ಬಹಳಷ್ಟು ಕಾಗೋಡು ಚಳವಳಿಯಿಂದ ಹೋರಾಟದ ಮನೋಭಾವನೆಯಿಂದ ದಕ್ಷಿಣ ಕರ್ನಾಟಕಗಳು ಬಹಳಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಈಗಲೂ ಕೂಡ ಅಭಿವೃದ್ಧಿ ಹೊಂದಿದಂತಹ ಜಿಲ್ಲೆಗಳನ್ನೇ ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಅನುದಾನವನ್ನು ಮೀಸಲಾಗಿಟ್ಟರೆ ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆ ಕೊಟ್ಟ ಹಾಗಾಗೋದಿಲ್ಲ. ಹಾಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈಗಲೇ ಅದನ್ನು ಸರಿಪಡಿಸದೇ ಇದ್ರೆ ನಾಳೆ ಬಹಳ ಆತಂಕಕಾರಿಯಾದಂತಹ ಬೆಳವಣಿಗೆಗಳು ಈ ರಾಜ್ಯದಲ್ಲಿ ಸಂಭವಿಸಬಹುದು. ಕಣ್ಣೆದುರಿಗೆ ಇಬ್ಬಾಗವಾಗೋದಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರ ಆಗಬಾರದು. ಪ್ರತ್ಯೇಕ ರಾಜ್ಯದ ಬಗ್ಗೆ ಶ್ರೀರಾಮುಲು ಉಮೇಶ್ ಕತ್ತಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಹಾಗೆ ಉಮೇಶ್ ಕತ್ತಿ ವಿರುದ್ಧ ಬಸವರಾಜ್ ರಾಯರೆಡ್ಡಿ ಕಿಡಿಕಾರಿದ್ದಾರೆ. ಶ್ರೀರಾಮುಲು ಮೊದಲು ಇತಿಹಾಸವನ್ನ ಓದ್ಲಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಾಳೆಯ ಬಂದ್ ಕರೆ ಇದು ರಾಜಕೀಯ ಪ್ರೇರಿತವಾಗಿರುವ ಕರೆ. ಬಿಜೆಪಿಯ ಶ್ರೀರಾಮುಲು ಉಮೇಶ್ ಕತ್ತಿ ಇದನ್ನ ಮಾಡ್ತಿರಬಹುದು. ಈಗಾಗಲೇ ಈ ಬಗ್ಗೆ ಸಿಎಂ ಕುಮಾರಸ್ವಾಮಿಗೆ ಪತ್ರವನ್ನು ಕೂಡ ಬರೆದಿದ್ದೇನೆ. ಉತ್ತರ ಕರ್ನಾಟಕವನ್ನೇನಾದ್ರೂ ಬೇರೆ ಮಾಡಿದ್ರೆ ನೆಗಡಿ ಬಂದಿದೆ ಅಂತ ಹೇಳಿ ಮೂಗೆ ಕುಯ್ದಂತಾಗುತ್ತೆ. ಸಿದ್ದರಾಮಯ್ಯ ಅವರು ಉತ್ತರ ಕರ್ನಾಟಕಕ್ಕೆ 4,500 ಕೋಟಿ ಹಣವನ್ನ ಕೊಟ್ಟಿದ್ದಾರೆ. ನಾಳೆ ಪ್ರತ್ಯೇಕ ರಾಜ್ಯದ ಕರ್ನಾಟಕದ ಹೋರಾಟಕ್ಕೆ ಜನ ಬೆಂಬಲ ಕೊಡಬಾರದು ಅಂತ ಹೇಳಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಅಂದ್ರೆ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹಳೆ ಮೈಸೂರು ಪ್ರಾಂತ, ಮದ್ರಾಸ್ ಕರ್ನಾಟಕ ಇವೆಲ್ಲವನ್ನ ಒಡೆದು ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಇದೊಂದು ಅಧರ್ಮದ ಕೆಲಸ, ಇದು ಧರ್ಮದ ಕೆಲಸ ಅಲ್ಲ, ಇದು ಅಧರ್ಮದ ಕೆಲಸ. ಅದಕ್ಕೆ ನಾನು ಮಠಾಧೀಶರು ಯಾರು ಕೂತ್ಕೋಬೇಕಂತೀರಿ? ದಯಮಾಡಿ ಕೂತ್ಕೋಬೇಡ್ರಿ. ಮತ್ತು ಯಾವ್ದಾದ್ರು ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡ್ತವೆ ಅಂದರೆ ಅದು ಸರಿಯಲ್ಲ, ತಪ್ಪದು. ಅಂದರೆ ಈಗ ನೆಗಡಿ ಬಂದಿದೆ ಅಂದರೆ ಮೂಕೊಯ್ತಾರೆ ಯಾರು, ಅದಕ್ಕೆ ಔಷಧಿ ಕೊಡ್ತಾರೆ. ಅದೇ ಥರ ಆಗುತ್ತೇನೆ, ಉತ್ತರ ಕರ್ನಾಟಕ ಬೇರೆ ಮಾಡಿದರೆ ಮೂಕೋದಂಗೆ ಆಗುತ್ತೆ ಅಷ್ಟೇ. ಅಲ್ಲ, ರಾಜಕೀಯ ಪ್ರೇರಿತ ಅಂದರೆ ದ ಮೋಟೋ ಈಸ್ ಪೊಲಿಟಿಕ್ಸ್ ಬ್ಯಾಂಡ್. ನಾನು ಬಿಜೆಪಿಯವರು ಮಾಡ್ತಾರೆ ಅಂತ ಹೇಳಲ್ಲ. ಬಿಜೆಪಿಯವರು ಉಮೇಶ್ ಕತ್ತಿ ಮಾಡ್ತಿರ್ಬೋದು, ಅವ್ರು ಶ್ರೀರಾಮುಲು ಮಾಡ್ತಾ ಇರ್ಬೋದು, ಆದರೆ ಅದರ ಅರ್ಥ ಬಿಜೆಪಿ ಪಾರ್ಟಿಯವ್ರು ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಬಟ್ ಇದು ಪ್ಯೂರ್ಲಿ ಪೊಲಿಟಿಕಲಿ ಮೋಟಿವೇಟೆಡ್. ಈ ಮನೋಭಾವನೆ ಬರಲಿಕ್ಕೆ ಸ್ವಲ್ಪ ಕಾರಣ ಇದೆ. ಆ ಕಾರಣಗಳನ್ನು ಸರಿ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಈ ಪತ್ರವನ್ನು ಏನು ಬರೆದಿದ್ದೇನೆ ಆ ಪತ್ರದಲ್ಲಿ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು. ಆರ್ಟಿಕಲ್ 371 ಹೈದರಾಬಾದ್ ಕರ್ನಾಟಕಕ್ಕೆ ಅತ್ಯಂತ ಹೆಚ್ಚು ಹಣವನ್ನು ಕೊಟ್ಟಂತಹ ಮುಖ್ಯಮಂತ್ರಿ ಯಾರಿದ್ರೆ ಅದು ಸಿದ್ದರಾಮಯ್ಯ. ಸುಮಾರು 4,500 ಕೋಟಿ ಹಣ ಕೊಟ್ಟಿದ್ದಾರೆ. ಅದಕ್ಕೆ ಇದು ಸರಿಯಲ್ಲ. ಮಠಾಧೀಶರು ಮತ್ತು ಸಂಘಟನೆಗಳು ನಾಳೆ ಬಂದ್ ಕರೆಯನ್ನು ವಾಪಸ್ ತೆಗಬೇಕು ಮತ್ತು ಯಾವುದೇ ಜನನು ಕೂಡ ಸಹಕಾರ ಕೊಡಬಾರದು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ. ರಾಜಕಾರಣಿಗಳು ಎಲೆಕ್ಷನ್ ಗೆಲ್ಲೋದಕ್ಕೆ ಮಾಡಿರುವ ಖರ್ಚು ಎಷ್ಟು ಗೊತ್ತಾ? ಹೆಚ್ಚಂದ್ರೆ 28 ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡಬೇಕು ಅಂತ ಹೇಳಿ ಚುನಾವಣಾ ಆಯೋಗವೇ ಈಗ ರಾಜಕಾರಣಿಗಳು ಕೊಟ್ಟಿರುವಂತಹ ಲೆಕ್ಕ ನೋಡಿ ಕಕ್ಕಾಬಿಕ್ಕಿಯಾಗಿದೆ ಅನ್ಸುತ್ತೆ. ಯಾಕಂದ್ರೆ ಜಿದ್ದಾಜಿದ್ದಿಯಿಂದ ಕೂಡಿದ ಎಲೆಕ್ಷನ್ ಅಖಾಡದಲ್ಲಿ ಯಾವೊಬ್ಬ ಅಭ್ಯರ್ಥಿಯೂ 20 ಲಕ್ಷ ಮೀರಿದ ಖರ್ಚು ವೆಚ್ಚ ತೋರಿಸಿಯೇ ಇಲ್ಲ. ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು News18 ಕನ್ನಡಕ್ಕೆ ಸಿಕ್ಕಿದೆ. ಹಾಗಿದೆ, ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟೆಷ್ಟು ಲೆಕ್ಕ ಕೊಟ್ಟಿದ್ದಾರೆ ನೋಡೋಣ. ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಬರೀ 9 ಲಕ್ಷ ರೂಪಾಯಿ ಮಾತ್ರ ಚುನಾವಣಾ ಸಂದರ್ಭದಲ್ಲಿ ಖರ್ಚು ಮಾಡಿದ್ದಾರೆ. ಅದೇ ರೀತಿಯಲ್ಲಿ HD ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ ಅವರು ಖರ್ಚು ಮಾಡಿರೋದು ಬರೀ 10 ಲಕ್ಷ ರೂಪಾಯಿ ಮಾತ್ರ.
ಇನ್ನು ಡಿಕೆ ಶಿವಕುಮಾರ್ ಕನಕಪುರಕ್ಕೆ 13,96,000 ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನುವ ಲೆಕ್ಕವನ್ನ ಕೊಟ್ಟಿದ್ದಾರೆ. ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆ ಕ್ಷೇತ್ರಕ್ಕೆ ಅವರ ಆಸಂದ್ರದಲ್ಲಿ ಖರ್ಚು ಮಾಡಿದ್ದು 8,68,000 ರೂಪಾಯಿ ಅನ್ನುವ ಲೆಕ್ಕವನ್ನ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ 17,51,000 ರೂಪಾಯಿ ಖರ್ಚು ಮಾಡಿದ್ದೀನಿ ಅನ್ನುವಂತಹ ಲೆಕ್ಕವನ್ನ ತೋರಿಸಿದ್ದಾರೆ. ಬಾದಾಮಿ ಕ್ಷೇತ್ರಕ್ಕೆ 19,60,000 ರೂಪಾಯಿ ಖರ್ಚು ಮಾಡಿದ್ದೇನೆ ಅನ್ನುವಂತಹ ಲೆಕ್ಕವನ್ನ ತೋರಿಸಿದ್ದಾರೆ. ಇನ್ನು ಜಿಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರೀ 10,64,000 ರೂಪಾಯಿ ಮಾತ್ರ ಖರ್ಚು ಮಾಡಿದ್ದಾರಂತೆ, ಆ ಲೆಕ್ಕವನ್ನ ತೋರಿಸಿದ್ದಾರೆ. ಶ್ರೀರಾಮುಲು ಬಾದಾಮಿ ಕ್ಷೇತ್ರಕ್ಕೆ 20,00,000 ರೂಪಾಯಿ ಖರ್ಚು ಮಾಡಿದ್ದೇನೆ ಅನ್ನುವ ಲೆಕ್ಕವನ್ನ ಕೂಡ ತೋರಿಸಿದ್ದಾರೆ. ಇನ್ನು ಎಂಬಿ ಪಾಟೀಲ್ ಬಬಲೇಶ್ವರ ಕ್ಷೇತ್ರಕ್ಕೆ ಬರೀ 14,43,000 ರೂಪಾಯಿ ಮಾತ್ರ ಖರ್ಚು ಮಾಡಿದ್ದಾರೆ ಅನ್ನುವ ಲೆಕ್ಕವನ್ನ ತೋರಿಸಿದ್ದಾರೆ. ಚುನಾವಣಾ ಆಯೋಗ 28,00,000 ರೂಪಾಯಿ ಅಷ್ಟು ಖರ್ಚು ಮಾಡಬಹುದು ಅನ್ನುವಂತಹ ಒಂದು ಲೆಕ್ಕವನ್ನ ಕೊಟ್ಟಿತ್ತು. 28,00,000 ರೂಪಾಯಿ ಮಾತ್ರ ಖರ್ಚು ಮಾಡಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಕೂಡ ಕೊಟ್ಟಿತ್ತು. ಆದ್ರೆ ಚುನಾವಣಾ ಆಯೋಗವೇ ಈಗ ಕಕ್ಕಾಬಿಕ್ಕಿ ಆಗುತ್ತೆ. ಯಾಕಂದ್ರೆ ನಾವು 28,00,000 ರೂಪಾಯಿ ಟಾರ್ಗೆಟ್ ಅನ್ನ ಕೊಟ್ಟಿದ್ರು, ಅದೇ ಅದಕ್ಕಿಂತ ತುಂಬಾ ಕಡಿಮೆಯಾಗಿ ಈಗ ರಾಜಕಾರಣಿಗಳು ಖರ್ಚನ್ನ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಅಸಲಿಗೆ ಇದು ನಿಜವಾಗ್ಲೂ ಕೂಡ ಇಷ್ಟು ಮಾತ್ರ ಖರ್ಚು ಮಾಡಿರೋದಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಇನ್ನು ಈ ಎಲ್ಲ ಲೆಕ್ಕಾಚಾರವನ್ನ ನೋಡಿದ್ರೆ ಹಾಗಾದ್ರೆ ನಿಜವಾಗ್ಲೂ ಇಷ್ಟೇ ಖರ್ಚು ಮಾಡಿದ್ದ ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಎಸ್ ಆರ್ ಹಿರಮಠ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗಾಗಲೇ ರಾಜಕಾರಣಿಗಳು ಕೊಟ್ಟಂತಹ ಚುನಾವಣಾ ಆಯೋಗಕ್ಕೆ ಕೊಟ್ಟಂತಹ ಲೆಕ್ಕವನ್ನ ನೋಡಿದ್ರೆ ಇಷ್ಟೇನ ಖರ್ಚು ಮಾಡಿದ್ದು ಅನ್ನುವಂತಹ ಪ್ರಶ್ನೆ ಅಂತೂ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ. ತಪ್ಪು ಲೆಕ್ಕವನ್ನ ಕೊಟ್ಟಿದ್ದಾರ ಹಾಗಾದ್ರೆ ಅಂತ. ಈಗ ನೋಡಿ ಮೇಡಮ್, ಒಂದು ಕಥೆ ಮಾತಿದೆ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ. ಕರೆಕ್ಟ್. ಈಗ ನಾವು ಅಂದ್ರೆ ಈ ಜನಾಂದೋಲನಗಳ ಮಹಾಮೈತ್ರಿ, ಜನಸಂಗ್ರಾಮ ಪರಿಷತ್ತು, ನಾವೇನೊಂದು 20 ಕ್ಯಾಂಡಿಡೇಟ್ಸ್ ಏನಿದ್ರು ಕ್ರಾಸ್ ಕರ್ನಾಟಕ. ಈಗ ಉದಾಹರಣಾರ್ಥವಾಗಿ ನಿಮ್ ಬೆಂಗಳೂರು ತಗೊಳ್ಳಿ, ರವಿ ಕೃಷ್ಣ ರೆಡ್ಡಿ ಅಂತ ಇದ್ರು. ಹೌದು. ಅವ್ರು ಏನು ತಮ್ಮ ಹಣ ಇದು ಮಾಡಿ ಅಕ್ರಮ ಸಂಪಾದನೆ ಇವತ್ತೇನು ಮಾಡುವಂತ ಈ ಮಹಾಭೂಪರು ಭ್ರಷ್ಟರ ಬಗ್ಗೆ ನೀವು ಹೇಳ್ತಾ ಇದ್ದೀವಿ. ಅವ್ರೊಳಗಲ್ಲ, ಅವ್ರೊಬ್ಬ ಪ್ರಾಮಾಣಿಕ ವ್ಯಕ್ತಿ. ಅವ್ರದ್ದು ಏನೋ ದೇಣಿಗೆ ತೆಗೆದುಕೊಂಡು ನಿಮ್ಗೆ ಅನ್ಸ ಮಟ್ಟಿಗೆ ಆ ಲಿಮಿಟ್ ತನಾನು ಹೋಗಿದೆ ಅಂತ ನಾನು ಕೇಳಿದ್ದೇನೆ ಅವ್ರ ಕಡೆಯಿಂದ. ಹೀಗಿರುವಾಗ ಈ ಮಹಾಭ್ರಷ್ಟರು ಚುನಾವಣಾ ಆಯೋಗಕ್ಕೆ ಮೋಸ ಮಾಡೋದ್ರಿಂದ ಶುರು ಆಯ್ತಂದ್ರೆ ಇವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ಹೆಚ್ಚು ಏನೋ ಇದು ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಈ ಪ್ರಕಾರದ ವಂಚನೆ, ಸುಳ್ಳು ಹೇಳೋದು, ಮೋಸ ಮಾಡೋದು, ಆಗಿದ್ವಂದು ಮಾಡಿದ್ವಂದು, ಇದು ಡೆಫಿನೆಟ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದು ಒಂದು ಆತ್ಮ ವಂಚನೆ ಇದೆ. ಇದು ನನ್ನ ಅಭಿಪ್ರಾಯದೊಳಗೆ ಪ್ರಜಾಪ್ರಭುತ್ವದ ಒಂದೇನು ಸ್ಪಿರಿಟ್ ಇರ್ತದೆ ಅದರ ವಿರುದ್ಧವಾಗಿದ್ದಿದೆ. ಅದಕ್ಕೆ ಇವ್ರನ್ನ ಕರೆಕ್ಟ್ ಗೆ ತರಡೆ ತಗೊಳ್ಬೇಕು. ಮತ್ತು ಇದಕ್ಕೆ ಇರುವಂತಹದ್ದು ಏಜೆನ್ಸಿ ಅಂದ್ರೆ ಈ ಇಲೆಕ್ಷನ್ ಕಮಿಷನ್. ನನಗನ್ಸು ಮಟ್ಟಿಗೆ ಎಲ್ಲರದ್ದು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಈ ಏನೋ ಅಗರಪ್ಪ ಶ್ರೀಮಂತರು ಅವ್ರು ತಮ್ಮೆಲ್ಲ ಆದಾಯ ಕೊಟ್ಟಿದ್ದಾನೆ. ಇದ್ದಿದ್ರೊಳಗೆ ಒಬ್ರು ಅತಿ ಶ್ರೀಮಂತರೊಳಗೆ ಒಬ್ಬ ಇದ್ದಾನೆ ಮಹಾ ಭ್ರಷ್ಟ ಯಾರು, ಡಿ ಕೆ ಶಿವಕುಮಾರ್ ಅವರು. ಹೌದಲ್ ಇತರರು ಇದಾರೆ, ಎಲ್ಲರು ಏನ್ರು ಭ್ರಷ್ಟರು. ಆ ಯಾರವರು ಕೆ ಜೆ ಜಾರ್ಜ್ ಅವರು ಇವರು ಎಲ್ಲಾ ಪಕ್ಷದೊಳಗೂ ಇದಾರೆ, ಯಡಿಯೂರಪ್ಪನ ಮೊದಲು ಮಾಡ್ಕೊಂಡು. ಸೊ ಹೀಗಿರುವಾಗ ನನಗನ್ಸು ಮಟ್ಟಿಗೆ ಚುನಾವಣಾ ಆಯೋಗ ಏನಿದೆಯಲ್ಲ ತನ್ನ ಕರ್ತವ್ಯ ಚ್ಯುತಿ ಮಾಡ್ತಾ ಇದೆ. ಅವರು ಕೆಲವಾದರೂ ಕೂಡ ಮಾಡ್ಬೇಕು ಅಂದ್ರೆ ಪರಿಶೀಲನೆ ಆದ್ರೂ ಅಟ್ಲೀಸ್ಟ್ ಮಾಡ್ಬೇಕಾಗುತ್ತೆ. ಇಷ್ಟೇ ಆಗಿದ್ದ ಏನು ಅನ್ನೋದು ಮಟ್ಟಿಗೆ ನಾವು ನೀವು ಚುನಾವಣಾ ಆಯೋಗವನ್ನ ಏನ್ ಮಾಡ್ಬೇಕು ನಾವು ಒತ್ತಾಯಿಸ್ಬೇಕು. ಅದ್ರ ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಒಡೆಯರಾದ ನಾವು ನಮ್ದು ಜವಾಬ್ದಾರಿತನ ಇದೆ. ನಮಗೂ ಎಲ್ಲೆಲ್ಲಿ ಸಾಧ್ಯ ಇದೆ, ಅದಕ್ಕೆ ಏನೇನು ಎವಿಡೆನ್ಸ್, ಅದಕ್ಕೆ ಏನೇನು ಗುರುಹುಗಳಿವೆ, ಅವು ಎಲ್ಲವನ್ನ ಏನಂತಾರೆ ನೀವು ಸಾಕ್ಷ್ಯಾಧಾರಗಳನ್ನ ಅವರಿಗೆ ಕೊಟ್ಟು ಅವರ ಕೆಲಸ ಸರಿ ಮಾಡುವ ಹಾಗೆ ಇಲೆಕ್ಷನ್ ಕಮಿಷನ್ಗೆ ನಾವು ಸಹಾಯ ಮಾಡಬೇಕು. ಮತ್ತು ಇವ್ರದ್ದು ಏನು ಇದೇನು ಒಂದು ಹಾಸ್ಯಾಸ್ಪದ ಫಿಗರ್ಸ್ ಗಳನ್ನು ಕೊಡ್ತಾ ಇದ್ದಾರೆ ಇವರು, ಇವ್ರು ನಿಜವಾಗ್ಲೂ ನೆಗೆಪಾಡುವ ವಿಷಯ. ಇಂಥ ಆತ್ಮ ವಂಚನೆ, ಜನರ ವಂಚನೆ, ಪ್ರಜಾಪ್ರಭುತ್ವದ ವಂಚನೆ ಅದು ಅಲ್ಲ, ಇದು ಎಲೆಕ್ಷನ್ ಕಮಿಷನ್ಗೆ ಆಗ್ಬೇಕು. ನಾವು ತುಂಬಾ ಜಾಸ್ತಿ ಕೊಟ್ಬಿಟ್ವಿ ಅನ್ನೋ ಲೆಕ್ಕ ಅಂತ ಹೇಳಿ, ಅಂತ 28,00,000 ಕೊಟ್ಟಿದ್ರು ಅಂತ ಹೇಳಿ. ಆದ್ರೆ ಇವ್ರು ಯಾರು ಕೂಡ 20 ಮೇಲೆ ದಾಟೇ ಇಲ್ಲ ಒಬ್ರು. ನನ್ನ ಅಭಿಪ್ರಾಯದೊಳಗೆ ಇವ್ರು ಏನ್ ಮಾಡ್ತಿದ್ದಾರೆ ಹೇಳಿ ಮಾಡ್ತಿದ್ದ ಸುಳ್ಳುಗಾರರು ಇವರು, ಕಸ್ಟಮ್ ಹೇಳಿದ ಲಾಯರ್ ತಂದಾರಲ್ಲ ಇವರು. ನಿಜವಾಗ್ಲೂ ರೀ ಇವರು ಏನಂತಾರೆ ನೀವು ಪ್ರಜಾಪ್ರಭುತ್ವಕ್ಕೆ ವಂಚಕರು. ಎಕ್ಸ್ಪೋಸ್ ಮಾಡ್ಬೇಕು ಯಾವುದು ಇಲೆಕ್ಷನ್ ಕಮಿಷನ್. ಆದ್ರೆ ಅವ್ರು ಎಕ್ಸ್ಪೋಸ್ ಮಾಡಲಿಕ್ಕೆ ಆ ದಿಕ್ಷೆಯೊಳಗೆ ಅವರು
ಈ ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ನಾವು ನೀವು ಎಲ್ಲರೂ ಮಾಧ್ಯಮದವರು ನಾವು ಇದೇನು ಸಿವಿಲ್ ಸೊಸೈಟಿಯ ಪ್ರತಿನಿಧಿಗಳು ಸಂಘ ಸಂಸ್ಥೆಗಳಿದ್ರೆ ನಾವೆಲ್ಲರೂ ಸಹಕಾರ ಮಾಡಬೇಕು. ಇದರ ಬಗ್ಗೆ ಅವರು ಟಿಎನ್ ಸೆಷನ್ ಮಾಡಿದ್ದರಿಂದಲೇ ಇಲೆಕ್ಷನ್ ಆಯೋಗದ ಒಂದು ಪ್ರಭಾವ ಎಷ್ಟಿದೆ ಅನ್ನೋದು ನಮ್ಮ ದೇಶದೊಳಗೆ ಗೊತ್ತಾಯ್ತು. ಆ ಪರಂಪರೆಯನ್ನ ಈ ಮುಂದಿನ ಮುಖ್ಯ ಚುನಾವಣಾ ಇವರು ಯಾರು ಕಮಿಷನರು ಮತ್ತು ಅವರ ಸಹ ಕಮಿಷನರ್ಸ್ ನೆನಪಾರಬಾರದು, ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಅವರು ಕೋಆಪರೇಷನ್ ಅನ್ನು ಕೇಳಬೇಕು, ನಾವು ಕೂಡ ಕೋಆಪರೇಷನ್ ಅನ್ನು ಅವರು ಕೇಳಿ ಬಿಡ್ಲಿ, ಅವರಿಗೆ ಸಹಕಾರ ಮಾಡೋದು ನಮ್ಮ ಕರ್ತವ್ಯ ಇದೆ ಅಂತ ನನ್ನ ಈಗಿನ ಲೆಕ್ಕ. ಈಗಿನ ಚುನಾವಣೆಯನ್ನ ನೋಡಿದ್ರೆ ನಾವು ಗ್ರಾಮ ಪಂಚಾಯತ್ ಕೂಡ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿ 28 ಲಕ್ಷ ಏನ್ ಕೊಟ್ಟಿದ್ದಾರೆ, ಅಷ್ಟು ಗ್ರಾಮ ಪಂಚಾಯತ್ಗೆ ಎಲೆಕ್ಷನ್ ಗೆ ಖರ್ಚಾಗುತ್ತೆ ಅಂತ ಸಂದರ್ಭದಲ್ಲಿ ಅದೆಲ್ಲ ಮೇಡಮ್ ನಿಮಗೆ ನಮಗೆಲ್ಲ ಗೊತ್ತಿದೆ. ನಮ್ಮ ರವಿ ಕೃಷ್ಣ ರೆಡ್ಡಿ ಅವರು ಈ ಮೇನ್ ಸ್ಟ್ರೀಮ್ ಪಕ್ಷಗಳು ಯಾವ ರೀತಿ ಹಣ ಹಂಚ್ತಾರೆ ಇದು ಮಾಡ್ತಾರೆ ಅವೆಲ್ಲವನ್ನು ನಿಮ್ಮ ಮಾಧ್ಯಮದವರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ನನ್ನ ಅಭಿಪ್ರಾಯದೊಳಗೆ ಖರ್ಚು ಒಂದ್ ಕಡೆ ಆದ್ರೆ ಜನರ ಭ್ರಷ್ಟ ಮಾಡಲಿಕ್ಕೆ ಏನು ಹಣ ಹಂಚದು ಅದಲ್ಲೂ ಚುನಾವಣೆ ಖರ್ಚು ಬರೋದಲ್ವಾ ಅದು. ಸೊ ನನಗನ್ಸು ಮಟ್ಟಿಗೆ ಇವ್ರು ಏನೋ ಒಂದು ಆತ್ಮ ವಂಚನೆ ಮಾಡ್ತಾ ಇದಾರೆ, ಇದು ಪ್ರಜಾಪ್ರಭುತ್ವದ ವಂಚನೆ ಇದೆ, ನಮ್ಮ ವಿರೋಧ ಇದೆ ಅಂತ ನಂದು ಸ್ಪಷ್ಟವಾದ ಅಭಿಪ್ರಾಯ. ಓಕೆ, ಇದು ಎಸ್ ಆರ್ ಹಿರೇಮಠ ಅವರ ಮಾತು. ಎಲ್ಲರೂ ಕೂಡ ಇದಕ್ಕೆ ಒಂದು ಧ್ವನಿಗೂಡಿಸಬೇಕಾಗುತ್ತೆ. ರಾಜಕಾರಣಿಗಳು ಆತ್ಮ ವಂಚನೆಯನ್ನ ಮಾಡಿಕೊಂಡು ಈ ರೀತಿಯಾಗಿ ತಪ್ಪು ಲೆಕ್ಕಾಚಾರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಚುನಾವಣಾ ಆಯೋಗ ಕೂಡ ಇದನ್ನ ಪರಿಶೀಲನೆ ಮಾಡಬೇಕು. ಸುಮ್ಮನೆ ಕೊಟ್ಟಂತಹ ಲೆಕ್ಕವನ್ನೇ ನೋಡ್ಕೊಂಡು ಕುತ್ಕೊಳ್ಳೋದಲ್ವಾ, ಅಲ್ಲ, ಅದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಮಾತನ್ನ ಎಸ್ ಆರ್ ಹಿರೇಮಠ ಅವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಚುನಾವಣಾ ಆಯೋಗಕ್ಕೆ ರಾಜಕಾರಣಿಗಳು ತಾವು ಚುನಾವಣಾ ಸಂದರ್ಭದಲ್ಲಿ ಖರ್ಚು ಮಾಡಿದಂತಹ ಲೆಕ್ಕವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ಇಷ್ಟು ಕಡಿಮೆ ವೆಚ್ಚದಲ್ಲಿ ಚುನಾವಣೆಯನ್ನ ರಾಜಕಾರಣಿಗಳು ಮಾಡಿ ಮುಗಿಸಿದ್ರ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇನ್ನು ಚುನಾವಣಾ ಆಯೋಗಕ್ಕೆ ರಾಜಕಾರಣಿಗಳಿಂದ ಬಂದಂತಹ ಲೆಕ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯೋಗಕ್ಕೆ ಕೊಟ್ಟ ಚುನಾವಣಾ ಲೆಕ್ಕವು ಎಲ್ಲವೂ ಸುಳ್ಳು, ನನ್ನನ್ನು ಸೇರಿಸಿ ಎಲ್ಲರೂ ಕೊಟ್ಟಿರೋದು ಸುಳ್ಳು ಲೆಕ್ಕವೇ, ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರು. ಇದೆಲ್ಲ ಆಯೋಗಕ್ಕೆ ಗೊತ್ತಿರುತ್ತೆ, ಆದ್ರೆ ಏನ್ ಮಾಡಕ್ಕಾಗತ್ತೆ? ನಾವೆಲ್ಲರೂ ಕಾನೂನು ಮುರಿದು ಬಂದು ಕುಳಿತಿದ್ದೇವೆ, ಈ ಲೆಕ್ಕ ಎಲ್ಲ ಜನರು ಅಪಹಾಸ್ಯಕ್ಕೀಡಾಗುವಂತದ್ದು ಅಷ್ಟೇ ಅಂತ ಹೇಳಿ ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಚುನಾವಣಾ ಆಯೋಗಕ್ಕೆ ರಾಜಕೀಯ ನಾಯಕರು ಕೊಟ್ಟಂತಹ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಎನ್ ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಅದರಲ್ಲಿ ಹೇಳಿದ್ದು, ನನ್ನನ್ನು ಸೇರಿಸಿ ಎಲ್ಲರೂ ಕೂಡ ರಾಜಕಾರಣಿಗಳು, ಚುನಾವಣಾ ಆಯೋಗಕ್ಕೆ ಕೊಟ್ಟಂತಹ ಲೆಕ್ಕ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರು. ಇದೆಲ್ಲ ಆಯೋಗಕ್ಕೂ ಕೂಡ ಗೊತ್ತಿರುತ್ತೆ, ಆದ್ರೆ ಏನ್ ಮಾಡಕ್ಕಾಗತ್ತೆ ಅನ್ನುವ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಒಳಗಡೆ ಚುನಾವಣೆ ಮಾಡೋ ಗೆದ್ದಿರೋನು ಇರ್ಬೋದು ಸೋತಿಂದು ಇರ್ಬೋದು, ಯಾವನೋ ಒಬ್ಬರ ಹೆಸರು ಹೇಳಿ. ಆಯ್ತು, ನಾನು ಒಂದು ನಾನು ಅಸೆಂಬ್ಲಿಯಲ್ಲೇ ಭಾಷಣ ಮಾಡಿಬಿಟ್ಟಿದ್ದೀನಿ, ನೀವು ಭಾಷಣ ಮಾಡಿದ್ ಕೇಳಿದಿರಲ್ಲೋ ಗೊತ್ತಿಲ್ಲ. ನಾವಿಲ್ಲಿ ಇರೋ 224 ಜನನು ಕೂಡ ಕಾನೂನನ್ನ ಮುರಿದೆ ಬಂದು ಕೂತಿರೋರು ಅಂತ ಹೇಳಿದ್ದೀನಿ, ಅಸೆಂಬ್ಲಿ ರೆಕಾರ್ಡ್ ನಲ್ಲೂ ಇದಾವೆ. 224 ಜನ ಸೇರ್ಕೊಂಡು ಹೇಳಿರೋದ್ನ, ನಾನು ಒಬ್ಬಂದು ಇನ್ನೊಬ್ಬಂದು ಅಲ್ಲ. ಅವೆಲ್ಲ ಸುಮ್ಮನೆ ಏನಂದ್ರೆ ಎಲೆಕ್ಷನ್ ಕಮಿಷನ್ ಅವರು ಇವೆಲ್ಲ ಸುಮ್ಮನೆ ಜನಗಳಿಗೆ ಅಪಹಾಸ್ಯಕ್ಕೆ ಈಡಾಗೋ ರೀತಿಯಲ್ಲಿ ಚುನಾವಣಾ ಪ್ರಕ್ರಿಯೆಗಳು ನಡೀತಾ ಇರತಕ್ಕಂಥದ್ದು. ಈಗೇನಿಲ್ಲ, ನಾನು ಒಬ್ಬ ಹುಚ್ಚು ಮಧ್ಯ ನಾನು ಒಬ್ಬ ಹುಚ್ಚ ಇದ್ದಂಗೆ ಅಷ್ಟೇ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ. ಎಲ್ಲ ಸುಳ್ಳೆಕ್ಕನೆ ನನ್ನಿಂದ ಸೇರಿದೆ. ಗೊತ್ತಾಗ್ತದೆ ಏನ್ ಮಾಡ್ತಿರ್ರಿ? ನಾನು ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದಾಗ ಮುಖ್ಯಮಂತ್ರಿಗಳು ಇದ್ರು, ಮಂತ್ರಿಗಳು ಇದ್ರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಇದ್ರು, ಎಲ್ಲ ಆತ್ಮಸಾಕ್ಷಿ ಬಗ್ಗೆ ಮಾತಾಡ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಇಲ್ಲಿ ಕೂತಿರೋರು 224 ಜನ ನಾವೆಲ್ಲ ಕಾನೂನು ಬಾಹಿರವಾಗಿ ಬಂದು ಒಳಗಡೆ ಕೂತಿರೋರು ಅಂತ ಹೇಳಿದ್ದೀನಿ, ರೆಕಾರ್ಡ್ ನಲ್ಲಿ ಇದೆ, ತಗೊಂಡು ನೋಡಿ. ಇದು ಕೆಎನ್ ರಾಜಣ್ಣ ಅವರ ಮಾತಾದ್ರೆ, ಚುನಾವಣಾ ಆಯೋಗಕ್ಕೆ ರಾಜಕಾರಣಿಗಳಿಂದ ಲೆಕ್ಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯೋಗ 28 ಲಕ್ಷದೊಳಗೆ ಲೆಕ್ಕ ಕೊಡುವಂತೆ ಹೇಳಿತ್ತು, ಅದರಂತೆ ಅಷ್ಟೇ ಮೊತ್ತದ ಒಳಗಾಗಿಯೇ ಲೆಕ್ಕ ಕೊಡಲಾಗಿದೆ. 22 ಲಕ್ಷದಲ್ಲಿ ಚುನಾವಣೆ ನಡೆಸೋದಿಕ್ಕೆ ಸಾಧ್ಯನಾ ಅಂತ ಚರ್ಚಿಸಬೇಕಾಗತ್ತೆ ಅಂತ ಹೇಳಿ News18 ಕನ್ನಡಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣಾ
ಆಯೋಗಕ್ಕೆ ರಾಜಕಾರಣಿಗಳು ಕೊಟ್ಟಿರುವಂತಹ ಎಲೆಕ್ಷನ್ ಖರ್ಚು ವೆಚ್ಚಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯೋಗ 28 ಲಕ್ಷದ ಒಳಗೆ ಲೆಕ್ಕ ಕೊಡುವಂತೆ ಹೇಳಿತ್ತು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಆ ಒಂದು ಮೊತ್ತದ ಒಳಗೆ ಲೆಕ್ಕ ಕೊಟ್ಟಿದ್ದೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಈಗ ಚುನಾವಣಾ ಆಯೋಗಕ್ಕೆ ನಾವು ಏನು ಚುನಾವಣೆ ಸಂದರ್ಭದಲ್ಲಿ ಖರ್ಚು ಮಾಡಿರ್ತೀವಿ ಆ ಲೆಕ್ಕವನ್ನು ಕೊಟ್ಟಿದ್ದೀವಿ. ಈಗ ಚುನಾವಣೆಯ ಇದರಲ್ಲಿ ಅತಿ ಹೆಚ್ಚಿನ ಹಣ ಖರ್ಚಾಗ್ತಕ್ಕಂಥದ್ದು ನಿಜವಾದಂಥ ವಿಚಾರ, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಅದು ಸತ್ಯ. ಆದರೆ ಚುನಾವಣೆ ಆಯೋಗಕ್ಕೆ ಲೆಕ್ಕ ಕೊಡೋದ್ರಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಆ ಲೆಕ್ಕದ ಪ್ರಕಾರ ಕೂಡ ತೋರಿಸ್ತಕ್ಕಂಥದ್ದು ಆಗ್ತದೆ. ಆದ್ದರಿಂದ ಇದನ್ನು ಯಾವ ರೀತಿಯಾಗಿ ಈ ಸರಿಪಡಿಸಬೇಕು, ಇದು ದೊಡ್ಡ ಯಕ್ಷ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದತ್ ಮಗ ಕರೆದೊಡನೆ ಓಡಿ ಬರ್ತಾನೆ. ನಿನ್ನೆ ಮೈಸೂರಿನ ಮೃಗಾಲಯಕ್ಕೆ ಹುಲಿ ದಿನಾಚರಣೆಗೆ ಬಂದಿದ್ದ ದರ್ಶನ್ ಹಾಗೂ ಮಗ ವಿನೀಶ್ ತಾವು ದತ್ತು ಪಡೆದ ಹುಲಿಯೊಂದಿಗೆ ಕಾಲ ಕಳೆದರು. ಇದೇ ಹುಲಿಯನ್ನ ಸತತ 6 ವರ್ಷಗಳಿಂದ ದರ್ಶನ್ ದತ್ತು ಪಡಿತಾ ಇದ್ದಾರೆ. ಈ ಹುಲಿಗೂ ತಮ್ಮ ಮಗ ವಿನೀಶ್ ಹೆಸರನ್ನೇ ನಾಮಕರಣ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಗ ವಿನೀಶ್ ಅಪ್ಪನ ಬಳಿ ಇವರಲ್ಲಿ ಯಾರು ದೊಡ್ಡ ಹುಲಿ ಅಂತ ಪ್ರಶ್ನಿಸಿದ್ದು, ಇದಕ್ಕೆ ದರ್ಶನ್ ನೀನೇ ದೊಡ್ಡವನ್ ಕಣು ಅಂತ ಹೇಳಿ ತಮಾಷೆ ಮಾಡಿದ್ದಾರೆ. ದರ್ಶನ್ ಹುಲಿ ಜೊತೆ ಇದ್ದ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬಾರಲ್ಲಿ ಬಾಲಲ್ಲಿ 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 ಬಾಲ ಮನೆ ಓನಾ ಓನಾ ಓನೆ ಮನೆ ಕೈಯಾರು ಮಾಡಬಾರ್ದು ಮುದ್ದಾಗೋನಪ್ಪ. ಇದು ಇವತ್ತಿನ ಸುದ್ದಿ ಮಧ್ಯಾಹ್ನ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.